ಸಕ್ಕರೆ ನಾಡು ಮಂಡ್ಯ ಮೈತ್ರಿ ಪಕ್ಷವಾಗಿರುವಂತಹ JDS ತೆಕ್ಕೆ ಬಿದ್ದಿದೆ. ಹಾಗಾದ್ರೆ ಸುಮಲತಾ ಅವರ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಸಕ್ಕರೆ ನಾಡು ಮಂಡ್ಯ ಕ್ಷೇತ್ರ ಮೈತ್ರಿ ಪಕ್ಷವಾಗಿರುವಂತಹ JDS ತೆಕ್ಕೆಗೆ ಅಂತ ಫೈನಲ್ ಆಯ್ತು. ಸೊ ನಾಳೆ ಬೆಂಬಲಿಗರ ಸಭೆಯನ್ನ ಸಂಸದೆ ಸುಮಲತಾ ಅವರು ಕರೆತಿರುವಂತದ್ದು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸುಮಲತಾ ಅವರು ಸಭೆಯನ್ನ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ತಮ್ಮ ಮುಂದಿನ ನಡೆ ಬಗ್ಗೆ ಬೆಂಬಲಿಗರ ಜೊತೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಸಭೆಯಲ್ಲಿ ಬೆಂಬಲಿಗರ ಅಭಿಪ್ರಾಯವನ್ನ ಮಂಡ್ಯ ಸೊಸೆ ಸುಮಲತಾ ಅವರು ಪಡ್ಕೊಳ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇವರು ಧರ್ಮ ಪಾಲನೆ ಮಾಡ್ತಾರಾ, ಈಗ JDS ಮೈತ್ರಿ ಮಾಡಿಕೊಂಡು ಮಂಡ್ಯ ಕ್ಷೇತ್ರವನ್ನ ಪಡ್ಕೊಳ್ತಾ ಇದೆ, ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ, ಹಾಗಾಗಿ ಆ ಪಕ್ಷಕ್ಕೆ ಇವರು ಸಮ್ಮತಿಯನ್ನ ತೋರಿಸಿ ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರಾ, ಅಥವಾ ರಾಜಕೀಯನೇ ಬೇಡಪ್ಪ ಅಂತ ಏನಾದ್ರೂ ದೂರ ಉಳ್ಕೊಳ್ತಾರಾ, ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದ್ರೂ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ, ಈ ನಿಟ್ಟಿನಲ್ಲಿ ಎಲ್ಲಾ ಕೂಡ ನಾಳೆ ಗೊತ್ತಾಗುತ್ತೆ. ಅವರ ಮನೆಯಲ್ಲಿಯೇ ಕೂಡ ನಾಳೆ ಸಭೆಯನ್ನ ಸುಮಲತಾ ಅವರು ಮಾಡ್ತಾ ಇರುವಂತದ್ದು.